ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ಪಾರ್ಟ್ ಟೂ ಕರ್ಪೂರ ಮೇಕಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಕರ್ಪೂರನ ಬಿಸ್ನೆಸ್ನ ಯಾವ ರೀತಿ ಶುರು ಮಾಡೋದು, ಯಾವ್ಯಾವ ಮಷಿನರೀಸ್ ಬರುತ್ತೆ, ಈ ರೀತಿ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ನ ಅದರಲ್ಲಿ ಕೊಟ್ಟಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋಗೆ 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಯಾಕಿಂಗಿಗೆ ಅಂತ ಬಂದರೆ ನೀವು 1 ರೂಪಾಯಿ ಪ್ಯಾಕೆಟಿಂದನೂ ಕೂಡ ಮಾಡ್ತಾರೆ. ಈಗ ಸದ್ಯಕ್ಕೆ ಕರ್ಪೂರದ ರೇಟ್ ಜಾಸ್ತಿ ಇರೋದ್ರಿಂದ 1 ರೂಪಾಯಿ ಕರ್ಪೂರ ಎಲ್ಲೂ ಸಿಗ್ತಾ ಇಲ್ಲ ನಿಮಗೆ. ಮಿನಿಮಮ್ 2 ರೂಪಾಯಿಂದ ಶುರು ಆಗುತ್ತೆ. 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಈ ರೀತಿ ಎಲ್ಲ ಇದೆ. ಇನ್ನು ಪ್ಯಾಕಿಂಗ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಇದನ್ನು ನೀವು ಪಿ ಪಿ ಕವರಲ್ಲಿ ಇಲ್ಲ ಫಾಯಿಲ್ ಕವರ್ ಅಂತ ಬರುತ್ತೆ ಅದರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಪ್ಯಾಕೆಟ್ ಮಾಡ್ಬೋದು. 10 ಗ್ರಾಮು, 20 ಗ್ರಾಮು, 50 ಗ್ರಾಮು, 100 ಗ್ರಾಮ್ ಪ್ಯಾಕೆಟ್ಗಳಲ್ಲಿ ಇದನ್ನು ಪ್ಯಾಕೆಟ್ ಮಾಡಬೇಕಾಗತ್ತೆ. ಇದರಲ್ಲಿ ಪೋಸ್ ಗಾಳಿ ಹೋದರೂ ಕೂಡ ಇದು ಹಾಳಾಗಲ್ಲ. ಈ ಕರ್ಪೂರ ಪೌಡ್ರ್ ಜೊತೆಗೆ ಎಕ್ಸಾಮೈನ್ ಪೌಡರ್ನ ಹಾಕಿರೋದ್ರಿಂದ ಈ ಕರ್ಪೂರದ ಉರಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಬಿಸ್ನೆಸ್ಸು 1-6 ತಿಂಗಳು ಸಕ್ಸಸ್ಫುಲ್ಲಾಗಿ ರನ್ ಆಗೋವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರಿಜಿಸ್ಟ್ರೇಷನ್ ಆಗಲಿ ಏನೂ ಮಾಡ್ಕೊಳ್ಳೋಕೆ ಹೋಗಬೇಡಿ. 6 ತಿಂಗಳು ಸಕ್ಸಸ್ಫುಲ್ಲಾಗಿ ರನ್ ಆದಮೇಲೆ ಫಸ್ಟು ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಲೋಗೋ, ಒಂದು ಬ್ರ್ಯಾಂಡಿಂಗು ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ನಿಮಗೆ ಒಂದು 4-5 ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಇದರಿಂದ ನಿಮಗೆ ಸೇಲ್ಸು ಒಂದೇ ಸಮ ಜಾಸ್ತಿ ಆಗ್ಬಿಡುತ್ತೆ. ಜೊತೆಗೆ ನಿಮ್ಮ ಮಾರ್ಕೆಟ್ನೂ ಕೂಡ ದೊಡ್ಡದು ಮಾಡ್ಕೊಬೋದು, ಬಿಸ್ನೆಸ್ನ ಬೇಗ ಬೆಳೆಸ್ಬೋದು. ಯಾವಾಗ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಆವಾಗ ಪ್ರೈಸ್ ಕೂಡ ನೀವು ಆಟೋಮೆಟಿಕ್ಕಾಗಿ ಜಾಸ್ತಿ ಮಾಡ್ಬೋದು, ಪ್ರಾಫಿಟ್ಟು ಕೂಡ ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋಗಬೇಡಿ. 6-9 ತಿಂಗಳಾದಮೇಲೆ ಚೆನ್ನಾಗಿ ಓಡ್ತಾ ಇದೆ ಅಂತ ನಿಮ್ಗೆ ಅನ್ಸಿದ ಮೇಲೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಎಲ್ಲ ಖರ್ಚುಗಳನ್ನ ಸೇರಿ 10,000 ರೂಪಾಯಿ ಖರ್ಚಾಗ್ಬೋದು. ನೀವು ಎಲ್ಲಿ ಶುರು ಮಾಡ್ತಾ ಇದ್ದೀರಾ, ಯಾವ ಜಾಗದಲ್ಲಿ ಶುರು ಮಾಡ್ತಾ ಇದ್ದೀರಾ, ಅಲ್ಲಿ ಲೋಕಲ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಹೋದರೆ ನಿಮಗೆ ಇದನ್ನು ಮಾಡಿಕೊಡ್ತಾರೆ. ಇನ್ನು ನಿಮ್ಮ ಬಿಸ್ನೆಸ್ಸು 35-40 ಲಕ್ಷದವರೆಗೆ ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಆವಾಗ ಮಾತ್ರ ಜಿ ಎಸ್ ಟಿನ ಮಾಡ್ಕೋಬೇಕಾಗತ್ತೆ. ಅಲ್ಲಿವರೆಗೂ ಜಿ ಎಸ್ ಟಿ ಅವಶ್ಯಕತೆ ಇರಲ್ಲ. ನಿಮ್ಮ ಪ್ಯಾಕೆಟ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು, ಎಷ್ಟು ಗ್ರಾಮ್ ಇದೆ, ಎಮ್ ಆರ್ ಪಿ ಎಷ್ಟು, ಮತ್ತು ನಿಮ್ಮ ಕಂಪ್ನಿ ಡೀಟೇಲ್ಸು ಎಲ್ಲನೂ ಕೂಡ ಹಾಕ್ಬೇಕಾಗತ್ತೆ. ಇದನ್ನೆಲ್ಲ ಮಾಡಿಸೋದಕ್ಕೆ ನಿಮಗೆ 5-8 ಸಾವಿರ ರೂಪಾಯಿವರೆಗೂ ಖರ್ಚಾಗತ್ತೆ. ಮತ್ತು ನೀವು ಕರ್ಪೂರನ ಸ್ಟಾರ್ಟಿಂಗ್ ಮಾಡುವಾಗ ಸೀಲಿಂಗ್ ಮಿಷಿನಲ್ಲೇ ಸೀಲ್ ಮಾಡ್ಕೊಂಬಿಡಿ. 10 ಗ್ರಾಮು, 20 ಗ್ರಾಮು, 50 ಗ್ರಾಮು, 100 ಗ್ರಾಮ್ ಎಲ್ಲ ಸೀಲಿಂಗ್ ಮಿಷಿನಲ್ಲೇ ಮಾಡ್ಕೊಬೋದು. ಇನ್ನು ನಿಮ್ಮದು ಯಾವಾಗ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ರನ್ ಆಗೋಕ್ಕೆ ಶುರು ಆಗುತ್ತೋ ಆವಾಗ ನೀವು ಪ್ಯಾಕಿಂಗ್ ಮಿಷಿನೇ ಬರುತ್ತೆ, ಅದು ಕೂಡ ಇಂಡಿಯಾ ಮಾರ್ಟಲ್ಲೇ ಸಿಗುತ್ತೆ. ಬಂದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸು 120,000 ರಿಂದ 140,000ವರೆಗೂ ಕಾಸ್ಟ್ ಬೀಳುತ್ತೆ. ಚೆನ್ನಾಗಿ ಇಂಪ್ರೂವ್ ಆಯಿತು ಅನ್ನೋ ಟೈಮಲ್ಲಿ ಮಾತ್ರ ಅದನ್ನು ಹಾಕ್ಕೊಳ್ಳಿ, ಅಲ್ಲಿವರೆಗೂ ಹಾಕಕ್ಕೆ ಹೋಗ್ಬೇಡಿ. ಈ ಮಿಷಿನ್ಗಳಲ್ಲಿ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ ನೀವು ಜಸ್ಟ್ ಒಂದು ಫೀಡ್ ಮಾಡಿಬಿಟ್ರೆ ಸಾಕು, 10 ಗ್ರಾಮ್, 20 ಗ್ರಾಮ್, 30 ಗ್ರಾಮ್ ಅಂತ ಕಂಪ್ಯೂಟ್ರಲ್ಲಿ ಫೀಡ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದೇ ಪ್ಯಾಕೆಟ್ ಮಾಡಿ ಮಾಡಿ ಹೊರಗಡೆ ಔಟ್ಪುಟ್ ಕೊಡುತ್ತೆ. ಇದನ್ನು ನೀವು ಒಂದು 15-20 ಶೀಟನ್ನು ತಗೊಂಡು ಪ್ಯಾಕೆಟ್ ಮಾಡ್ಕೊಬೋದು. ಒಂದು ದೊಡ್ಡ ಪೌಚ್ಗೆ ಹಾಕ್ಕೊಂಡು ನೀವು ಸೇಲ್ ಮಾಡ್ಬೋದು. ಇದಿಷ್ಟು ಪ್ರೋಸೆಸ್ ಮಾಡೋಕ್ಕೆ ನಿಮಗೆ 1-3 ಜನ ಇದ್ದರೆ ಸಾಕು. ಇದನ್ನು ನಿಮ್ಮ ಮನೆ ಜನನೇ ಸೇರ್ಕೊಂಡು ಮಾಡ್ಕೊಬೋದು. ಬಿಗಿನಿಂಗಲ್ಲಿ ಮಾಡುವಾಗ ನೀವು ಈ ರೀತಿಯೇ ಮಾಡ್ಕೊಳ್ಳಿ, ಇಂಪ್ರೂವ್ಮೆಂಟ್ ಆದಮೇಲೆ ನೀವು ಲೇಬರ್ನ ಹಾಕ್ಬೋದು. ನೆಕ್ಸ್ಟ್ ಬಂದು ನೀವು ಇದನ್ನು ಮಾರ್ಕೆಟಿಂಗ್, ಇನ್ನು ಕರ್ಪೂರ ಪೌಡ್ರಿಗೆ 650-750 ರೂಪಾಯಿ ಖರ್ಚು ಬೀಳುತ್ತೆ. ಇನ್ನು ಎಕ್ಸಾಮೈನ್ ಪೌಡ್ರಿಗೆ 160-200 ರೂಪಾಯಿ ಖರ್ಚು ಬೀಳುತ್ತೆ ಅಂತ ಹೇಳಿದ್ದೆ. ಇನ್ನು ಇದರದ್ದು ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂತ ನೋಡೋದಾದರೆ ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ, ಗ್ರಂಥಿ ಅಂಗಡಿಗಳಲ್ಲಿ 1 ಕೆಜಿಗೆ 1,400 ರೂಪಾಯಿಂದ 1,500 ರೂಪಾಯಿವರೆಗೂ 1 ಕೆಜಿ ಕರ್ಪೂರನ ಸೇಲ್ ಮಾಡ್ತಾಯಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಕರ್ಪೂರ ಅಂತ ಹೇಳಿದ್ರೆ 1,700 ರೂಪಾಯಿಂದ 1,900 ರೂಪಾಯಿ ಪರ್ ಕೆಜಿ ಬೀಳುತ್ತೆ. ಇದನ್ನು ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ತೀನಿ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಅಮೆಝಾನು, ಫ್ಲಿಪ್ಕಾರ್ಟ್ಗಳಲ್ಲಿ ಬರೀ 10 ಗ್ರಾಮ್ ಪ್ಯಾಕೆಟ್ನಿಂದ 120 ರೂಪಾಯಿ, 130 ರೂಪಾಯಿ ಆ ರೀತಿ ಇದೆ. ಜಾಸ್ತಿ ಮಾರ್ಕೆಟಲ್ಲಿ ಇವಾಗ ತುಂಬ ಜನ ಮ್ಯಾನುಫ್ಯಾಕ್ಚರರ್ಸು ಎಕ್ಸಾಮೈನ್ ಪೌಡ್ರ್ ಯೂಸ್ ಮಾಡೇ ಮಾಡೋದು. ಇದರಿಂದ ನಿಮಗೆ ಮಟೀರಿಯಲ್ ಕಾಸ್ಟು ತುಂಬಾ ಕಡಿಮೆ ಆಗುತ್ತೆ. ನಿಮಗೆ
ಈ ರೀತಿ ಮಾಡೋದ್ರಿಂದ ಒಂದು ಕೆ ಜಿಗೆ ಎಲ್ಲ ಖರ್ಚು ಕಳೆದು 850 ರೂಪಾಯಿ ಲಾಭ ಸಿಗುತ್ತೆ. ಹೋಲ್ಸೇಲಲ್ಲಿ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ 1250 ರೂಪಾಯಿವರೆಗೂ ಸೇಲ್ ಮಾಡ್ಬೋದು. ಇನ್ನು ಇದನ್ನು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದ್ರೆ ಒಂದು ಕೆ ಜಿಗೆ ಎಲ್ಲ ಖರ್ಚು ಕಳೆದು ಮಿನಿಮಮ್ 400 ರೂಪಾಯಿ ಅಂತೂ ಲಾಭ ಗಳಿಸ್ಬೋದು. ಇನ್ನು ಅಮೆಜಾನ್ ಫ್ಲಿಪ್ಕಾರ್ಟ್ಗಳಲ್ಲಿ 1400 ರೂಪಾಯಿಗೆ ಆರಾಮಾಗಿ ಸೇಲ್ ಮಾಡ್ಬೋದು. ಅಲ್ಲಿ ಕೊಟ್ಟರೆ ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಒಂದು ದಿನಕ್ಕೆ ನೀವು 12 ಕೆ ಜಿ ಕರ್ಪೂರನ ಪ್ರೊಡಕ್ಷನ್ ಮಾಡ್ತು ಅಂತ ಹೇಳಿದ್ರೆ ಒಂದು ಕೆ ಜಿಗೆ 400 ರೂಪಾಯಿ ಲಾಭ ಅಂತ ಹೇಳಿದ್ರು ನಿಮಗೆ 12 ಕೆ ಜಿಗೆ 5000 ರೂಪಾಯಿ ಲಾಭ ಸಿಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಪ್ರತಿದಿನ 5000 ರೂಪಾಯಿ ಲಾಭ ಅಂತ. ನಾನು ಹೇಳಿರೋ ರೀತಿಯಲ್ಲಿ ನೀವು ನೋಡೋದಾದರೆ ಒಂದು ತಿಂಗಳಿಗೆ 1.5 ಲಕ್ಷದವರೆಗೂ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಈ ರೀತಿ ಎಲ್ಲ ಯೋಚನೆ ಮಾಡಿದ್ರೆ ನೀವು ಹಾಕಿರೋ ಬಂಡವಾಳ 1 ಲಕ್ಷ ಅಂತ ಕೂಡ ತಗೊಂಡ್ರು ಒಂದೇ ತಿಂಗಳಲ್ಲಿ ನಿಮ್ಮ ಬಂಡವಾಳನ ಎತ್ಬಿಡ್ಬೋದು. ರಿಸ್ಕು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ನಾನು ಹೇಳಿದ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೇ ಆದರೆ ಎಫರ್ಟ್ ಹಾಕಿದ್ರೆ ಕಷ್ಟಪಟ್ಟರೆ ಖಂಡಿತ ಮಾಡ್ಬೋದು. ಬಟ್ ಇದು ಒಂದು ಮೀಡಿಯಮ್ ಸ್ಕೇಲ್ಗೆ ಬರುತ್ತೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ, ಬೇಸಿಕ್ ಇನ್ವೆಸ್ಟ್ಮೆಂಟು. ಬಿಗಿನರ್ಸ್ಗೆ ಏಕೈಕಿ ಮಾಡಿ ಅಂತ ಸಜೆಸ್ಟ್ ಮಾಡೋಕ್ಕೆ ಹೋಗೋಲ್ಲ. ತುಂಬ ಜನ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಮಾಡ್ಬೋದು, ಕರ್ಪೂರ ಬಿಸ್ನೆಸ್ಸಲ್ಲೂ ಏನು ಕೊಡೋ ಲಾಸ್ ಆಗೋಲ್ಲ. ಸ್ವಲ್ಪ ರಿಸ್ಕ್ ಇರುತ್ತೆ, ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೋದು. ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ಇರೋರು ತಿಳ್ಕೊಂಡು ಇದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು ಮಾಡಿ. ನಾವು ಇದನ್ನು ಸುಲಭವಾಗಿ ಎಲ್ರಿಗೂ ಮಾಡಿ ಅಂತ ಈಸಿಯಾಗಿ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಒಬ್ರಿಗೆ ಬಿಸ್ನೆಸ್ ಗೊತ್ತಿರುತ್ತೆ, ಗೊತ್ತಿಲ್ಲದೇನೂ ಇರ್ಬೋದು. ಸೊ ಈ ರೀತಿ ಎಲ್ಲ ನೀವು ಮಾಡಿಕೊಂಡು ಕರ್ಪೂರ ಬಿಸ್ನೆಸ್ನ ಶುರು ಮಾಡ್ಬೋದು. ಇನ್ನೂ ಒಂದು ರೀತಿಯಲ್ಲಿ ಈ ಬಿಸ್ನೆಸ್ನ ಮಾಡ್ಬೋದು. ಅದನ್ನು ಮಾಡಬೇಕು ಅಂದರೆ ನಿಮಗೆ ಲಕ್ಷಗಟ್ಟಲೆ ಬಂಡವಾಳ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು 2000 ರೂಪಾಯಿಂದನೂ ಕೂಡ ಶುರು ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೀವು ತಿಳ್ಕೋಬೇಕು ಅಂತ ಇದ್ದರೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಾಟ್ಸಪ್ ನಂಬರ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಮೆಸೇಜ್ ಮಾಡಿದ್ರೆ ಅಂಥವ್ರಿಗೆ ನಾನು ಸ್ಪೆಷಲ್ಲಾಗಿ ಆ ಸಿಂಪಲ್ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ, ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಮಾಡೋದು ಅಂತ. ಜೊತೆಗೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ಇದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ನಿಮಗೆ ಬಿಸ್ನೆಸ್ ನೀವೇನೋ ಶುರು ಮಾಡಬೇಕು ಅಂತ ಇದ್ದೀರಾ, ಅಥವಾ ನೀವು ಆಲ್ರೆಡಿ ಯಾವುದೋ ಒಂದು ಬಿಸ್ನೆಸ್ನ ಶುರು ಮಾಡಿ ಏನೋ ಸಮಸ್ಯೆ ಆಗಿದೆ, ನಿಮಗೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ಈ ಥರ ಏನೇ ಡೌಟ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ ತಿಳಿಸಿ, ನಾನು ಮ್ಯಾಕ್ಸಿಮಮ್ ಅದಕ್ಕೆ ಸಹಾಯಗಳು ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ವಾ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಳ್ಳೇಬೇಕು. ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.